ಬಸ್ತ್ವಾಡ್ ಗ್ರಾಮದಲ್ಲಿ ಶ್ರೀ ಕಾಡಸಿದ್ದೇಶ್ವರ ಮಹಾದ್ವಾರದ ಪೂಜಾ ಕಾರ್ಯಕ್ರಮ ಜರುಗಿತು. ಮಹಾದ್ವಾರದ ಭೂಮಿ ಪೂಜೆಯನ್ನು ಹುಕ್ಕೇರಿ ವಿರಕ್ತ ಮಠದ ಶ್ರೀ ಶಿವಬಸವ ಸ್ವಾಮೀಜಿಗಳು ಹಾಗೂ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ರಮೇಶ್ ಕತ್ತಿ ಅವರು ನೆರವೇರಿಸಿದರು. ಹುಕ್ಕೇರಿ ತಾಲೂಕಿನ ಬಸ್ತವಾಡ್ ಗ್ರಾಮದಲ್ಲಿ ಶ್ರೀ ಕಾಡಸಿದ್ದೇಶ್ವರ ಮಹಾದ್ವಾರದ ಭೂಮಿ ಪೂಜೆಯನ್ನ ಹುಕ್ಕೇರಿ ವಿರಕ್ತ ಮಠದ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಶಿವಬಸವ ಸ್ವಾಮೀಜಿ ಮತ್ತು ಮಾಜಿ ಸಂಸದರಾದ ರಮೇಶ್ ಕತ್ತಿ ಅವರು ನೆರವೇರಿಸಿದ್ರು. ಹುಕ್ಕೇರಿ ತಾಲೂಕಿನ ಬಸ್ತವಾಡ್ ಗ್ರಾಮದ ಸುಪ್ರಸಿದ್ಧ ದೇವಸ್ಥಾನ ಶ್ರೀ ಕಾಡಸಿದ್ದೇಶ್ವರ ಮಹಾದ್ವಾರವನ್ನ ಭಕ್ತ ವಿಜಯಾನಂದ ಶಂಕರ್ ಮಠದ ಇವರು ತಮ್ಮ ಸ್ವಂತ ಖರ್ಚಿನಿಂದ ನಿರ್ಮಾಣ ಮಾಡುತ್ತಿದ್ದು, ಹುಕ್ಕೇರಿ ವಿರಕ್ತ ಮಠದ ಶಿವಬಸವ ಸ್ವಾಮೀಜಿ ಹಾಗೂ ಮಾಜಿ ಸಂಸದ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ನೇತೃತ್ವದಲ್ಲಿ ಭೂಮಿ ಪೂಜೆ ನೆರವೇರಿಸಲಾಯಿತು. ನಂತರ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಹಾಗೂ ಹುಕ್ಕೇರಿ ವಿರಕ್ತ ಮಠದ ಶಿವಬಸವ ಸ್ವಾಮೀಜಿ ಅವರನ್ನು ಸತ್ಕರಿಸಲಾಯಿತು. ಈ ವೇಳೆ ಮಾತನಾಡಿದ ಅವರು, ಶ್ರಾವಣ ಮಾಸದ ಈ ಪುಣ್ಯ ದಿನಗಳಲ್ಲಿ ನಮ್ಮ ಬದುಕಿನಲ್ಲಿ ಸಂಪ್ರದಾಯ, ಸಂಸ್ಕಾರ, ಆಧ್ಯಾತ್ಮ ಅಳವಡಿಸಿಕೊಂಡು ಸಾಗಿದಾಗ ಮಾತ್ರ ಮನುಷ್ಯನ ಜೀವನ ಸಾರ್ಥಕ ಆಗುವುದು. ಇಂತಹ ಕಾರ್ಯ ಮಾಡುವವರು ಪುಣ್ಯವಂತರು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಿರಕ್ತ ಮಠದ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಶಿವಬಸವ ಸ್ವಾಮೀಜಿ, ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ, ಸುರೇಶ್ ವಂಟಮೂರಿ, ದಯಾನಂದ್ ವಂಟಮೂರಿ, ಶಂಕರಗೌಡ ಪಾಟೀಲ್, ಕಾಡಪ್ಪ ಮಗದುಂ, ಬಸಯ್ಯ ಪೂಜಾರಿ, ಭುವನೇಶ್ ಪಾಟೀಲ್, ವಿಜಯಾನಂದ್ ಮಠದ್, ಬಸ್ತವಾಡ್ ಹಾಗೂ ಬಸವ ಗ್ರಾಮದ ಎಲ್ಲ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಆಗಮಾರ್ಥಂತು ದೈವನಾಂ ಗಮನಾರ್ಥಂತು ರಕ್ಷಸಾಮ ಕುರುವೆ ಗಂಟ ದೇವತಾ ಲಾಂಛನಂ ದೇವೃದಯ ಶರ ಮೂಲಕೆ ಗಂಟ ಶ್ರಾವಯಾಮಿ. ರಾಮಗೌಡ ಪಾಟೀಲ್, ಸತ್ಯಂ ನ್ಯೂಸ್, ಹುಕ್ಕೇರಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.